ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದಲ್ಲಿ ಎರಡು ದಿವಸ ಹೋಗಿದ್ದೆ ನಾನು ಸೋಲಾಪುರ ಭಾಗದಲ್ಲಿ ಮತ್ತು ಅಕ್ಕಲ್ಕೋಟಿ ಜತ್ತು ಈ ಭಾಗದಲ್ಲಿ ಹೋಗಿದ್ದೆ. ಅಲ್ಲಿ ವಾತಾವರಣ ನೋಡಿದರೆ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಅದೇ ರೀತಿ ಅಂತ ನಾನು ಬೇರೆ ಬೇರೆ ಮಾಹಿತಿ ತೊಗೊಂಡೆ ಅಲ್ಲಿದ್ದಂಥ ಲೀಡರ್ಸ್ಗೆ. ಅವ್ರು ಹೇಳಿದರು ಇಡೀ ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಅಂತ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಜನರದ್ದು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಅಂತೂ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅನ್ನುವಂಥದ್ದು ವಾತಾವರಣ ಇದೆ ಮತ್ತು ಬಂದೇ ಬರ್ತದೆ ಅನ್ನುವಂಥದ್ದು ವಿಶ್ವಾಸ ನನಗೂ ಇದೆ. ಮತ್ತು ಜಾರ್ಖಂಡ್ ನನಗೆ ವೈಯಕ್ತಿಕವಾಗಿ ಮಾಹಿತಿ ಇಲ್ಲ, ಆದರೆ ಪಕ್ಷದ ಮಾಹಿತಿ ಹೇಳೋ ಪ್ರಕಾರ ಅಲ್ಲಿಯೂ ಸಹಿತ ಯಾಕಂದರೆ ಈಗಿದ್ದ ಸರ್ಕಾರ ಭ್ರಷ್ಟಾಚಾರ ಮತ್ತೊಂದು ಕಾರಣ ಸಲುವಾಗಿ ಭಾಳಷ್ಟು ಎಂಟಿ ಎನ್ಕಂಬರ್ಸಿ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರ ಬರ್ತದೆ ಅನ್ನುವಂಥ ವಿಶ್ವಾಸ.